Hello everyone, welcome back to my channel. Again, I'm back with another Sunday vlog. ಇವತ್ತು ನಾನು ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಮನೆಯೆಲ್ಲ ಕೆಲಸನ ಮೊದಲು ಮುಗಿಸೋಣ ಅಂತ ಫಸ್ಟು ಕ್ಲೀನಿಂಗಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಇಸ್ ಅರೌಂಡ್ ದಿ ಕಾರ್ನರ್. ಇದಕ್ಕಾಗಿ ನಮ್ಮಮ್ಮ ಬೆಲ್ಲ ಮತ್ತು ಕೊಬ್ಬರಿಯನ್ನೆಲ್ಲ 15 ದಿನ ಮುಂಚೆಯಿಂದನೇ ಅದನ್ನು ಹೆಚ್ಚಿ ಒಣಗಿಸಿ ರೆಡಿ ಇಟ್ಕೊಳ್ತಾರೆ. ಇದನ್ನು ಸಂಡೇ ಆಗಿರೋದ್ರಿಂದ ಟೆರೆಸ್ ಮೇಲೆ ಹೋಗಿ ಒಣಗಿಸಿ ಇಡೋ ಕೆಲಸ ನಂದು. ಎಳ್ಳು ಬೆಲ್ಲ ಮಾಡೋ ಪೂರ್ತಿ ಪ್ರೊಸೀಜರನ್ನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಹಾಗೆ ನಾನು ಇವತ್ತು ಹೊರಗೆ ಹೋಗ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಬ್ರೇಕ್ಫಾಸ್ಟ್ ಲಂಚ್ ಅಂತೆಲ್ಲ, ಡೈರೆಕ್ಟಾಗಿ ಬ್ರಂಚನ್ನು ಮಾಡ್ತಾ ಇದ್ದೀನಿ. ಬಟಾಣಿ ಸೀಸನ್ ಆಗಿರೋದ್ರಿಂದ ಮೇಥಿ ಮಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನೇ ಮಾಡಿದ್ದೀನಿ. ವೀಕ್ ಡೇಸಲ್ಲಿ ಕೆಲಸಕ್ಕೆ ಹೋಗೋ ಗಡಿ ಬಿಡಿಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಗಲೀಜಾಗಿರುತ್ತೆ. ಸಂಡೇ ಇದನ್ನು ಆರ್ಗನೈಸ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಈ ಆರ್ಗನೈಸರನ್ನು ನಾನು ಅಮೆಝಾನಿಂದ ತರಿಸಿದ್ದೀನಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಡೈಲಿ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ, ಹಾಗೆ ಎಲ್ಲ ವಿಸಿಬಲ್ ಆಗಿ ಕಾಣುತ್ತೆ, ತುಂಬಾ ಯೂಸ್ಫುಲ್ ಆಗಿದೆ. ನಾನು ಇದನ್ನು ಸಂಡೇ ಆರ್ಗನೈಸ್ ಮಾಡ್ಕೊಂಬಿಡ್ತೀನಿ. ಆರ್ಗನೈಸಿಂಗ್ ಥಿಂಗ್ಸ್ ಈಸ್ ಆಲ್ಸೋ ಅ ಥೆರಪಿ. ನನಗೆ ತುಂಬಾ ಇಷ್ಟ ಥಿಂಗ್ಸನ್ನು ಎಲ್ಲ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು. ಹಾಗೆ ಯೂಸ್ ಮಾಡಿದಾಗ ಯಾವಾಗಲೂ ಅದರ ಜಾಗಕ್ಕೆ ಅದನ್ನೇ ಇಟ್ಬಿಡ್ತೀನಿ, ಅದರಿಂದ ಟೈಮ್ ಕೂಡ ಜಾಸ್ತಿ ತೊಗೊಳ್ಳೋದಿಲ್ಲ. ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ರೆಡಿ ಮಾಡಾಯಿತು. ಈಗ ಪಲ್ಯ ಕೂಡ ರೆಡಿ ಆಗಿದೆ, ನೋಡೋಣ. ಮಲಾಯ್ ಮೇಥಿ ಮಟರ್ ರೆಸಿಪಿನ ಆಲ್ರೆಡಿ ನಾನು ಹಾಕಿದ್ದೀನಿ, ಚೆಕ್ ಮಾಡಿ ಹೇಗೆ ಇದು ರೆಸಿಪಿ ಅಂತ. ಹಾಗೆ ನಾನಿವತ್ತು ರೆಡಿ ರುಮಾಲಿ ರೋಟಿಯನ್ನು ಬಳಸಿದ್ದೀನಿ. ಇದ್ರ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ರೆಡಿ ತಂದಿದ್ದೀನಿ. ಇಟ್ ಈಸ್ ವೆರಿ ನೈಸ್. ಐ ಆಮ್ ರೆಡಿ ಟು ಗೋ ಟು ಚಿತ್ರಸಂತೆ. ಇವತ್ತು ಚಿತ್ರಸಂತೆ ನಡೀತಾ ಇದೆ. ಎಸ್, ಲೆಟ್ಸ್ ಗೋ. ಎಸ್, ನಾನು ಹೇಳ್ದಾಗೆ ಇವತ್ತು ನಾನು ಚಿತ್ರಸಂತೆಗೆ ಬಂದಿದ್ದೀನಿ. ಇದು ಪ್ರತಿ ವರ್ಷ ಮೊದಲನೇ ಭಾನುವಾರ ಚಿತ್ರಕಲಾ ಪರಿಷತ್ತಲ್ಲಿ ನಡೆಯುತ್ತೆ. ಬೀಯಿಂಗ್ ಆ್ಯನ್ ಆರ್ಟಿಸ್ಟ್ ಆರ್ ಬೀಯಿಂಗ್ ಆ್ಯನ್ ಆರ್ಟ್ ಲವರ್, ಚಿತ್ರಸಂತೆಗೆ ಹೋಗೋದು ಇಸ್ ಮೈ ಫೇವ್ರೆಟ್ ಜಾಬ್. ಹಾಗೆ ನನ್ನ ಕಲೀಗ್ ಸ್ಟಾಲ್ ಕೂಡ ಇದ್ದಿದ್ದರಿಂದ ಐ ಹ್ಯಾಡ್ ಟು ಗೋ ಆ್ಯಂಡ್ ವಿಶ್ ದೆಮ್ ಗುಡ್ ಲಕ್. ಹಾಗೆ ಇಲ್ಲಿಗೆ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಆಗತ್ತಾ, ಎಲ್ಲ ಸ್ಟಾಲ್ಗೂ ಹೋಗಿ ಎಲ್ಲ ಪೇಂಟಿಂಗನ್ನು ಚೆಕ್ ಮಾಡ್ತಾ ಇದ್ದೆ. ಇಲ್ಲಿ ಹೋಗೋದ್ರಿಂದ ವಿಲ್ ಡೆಫಿನೆಟ್ಲಿ ಗೆಟ್ ಟು ನೋ ವಾಟ್ ಆರ್ ದ ನ್ಯೂ ಥಿಂಗ್ಸ್ ಇನ್ ದ ಮಾರ್ಕೆಟ್. ಹಾಗೆ ಯಾರು ಆರ್ಟಿಸ್ಟ್ ಯಾವ್ಯಾವ ಟೆಕ್ನಿಕನ್ನು ಯೂಸ್ ಮಾಡಿದ್ದಾರೆ, ಯಾವ ರೀತಿ ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಹಾಗೆ ಕೆಲವು ಪೇಂಟಿಂಗ್ಗಳಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಪೇಂಟಿಂಗ್ಗಳನ್ನು ಮಾಡಿರ್ತಾರೆ. ಅದು ಪೇಂಟಿಂಗ್ ಅಂತ ಗೊತ್ತಿದ್ರು ನಾನು ಇದನ್ನು ನಿಜವಾಗ್ಲೂ ಪೇಂಟಿಂಗ್ ಅಂತ ಟಚ್ ಮಾಡಿ ನೋಡಿದ್ದೀನಿ, ಅಷ್ಟು ಅದ್ಭುತವಾಗಿ ಪೇಂಟಿಂಗ್ಗಳನ್ನು ಮಾಡಿರ್ತಾರೆ. ಇಲ್ಲಿ ಆರ್ಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು ಹೇಗೆ ಮಾಡಿದ್ದಾರೆ ಇದನ್ನು ಅಂತ. ಎಷ್ಟು ಅದ್ಭುತವಾಗಿತ್ತು ಇದು ಅಂದರೆ ಐ ಕಾಂಟ್ ಟೆಲ್ ಯು. ಯಾವುದೇ ಪೇಂಟಿಂಗನ್ನು ಬಳಸಿಲ್ಲ, ಜಸ್ಟ್ ಕಾರ್ವ್ ಮಾಡಿ ಇದನ್ನು ಅದ್ಭುತವಾಗಿ ಕಾಣೋ ರೀತಿ ಮಾಡಿದ್ದಾರೆ. ಹಾಗೆ ಕೆಲವು ಪೆನ್ಸಿಲ್ ಸ್ಕೆಚಿಂಗ್, ಬ್ಲ್ಯಾಕ್ ಆರ್ಟ್, ಕ್ಯಾನ್ವಾಸ್, ಅಕ್ರಿಲಿಕ್, ಇದು ಒಂದು ದೊಡ್ಡ ಸಮುದ್ರ. ಎಷ್ಟು ನೋಡಿದ್ರೂ ಮುಗದೇ ಇರೋಷ್ಟು ಪೇಂಟಿಂಗ್ಗಳು ಅಲ್ಲಿ ಇತ್ತು. ಎಂಟ್ರೆನ್ಸಲ್ಲಿ ಈ ರೀತಿ ಡೆಕೋರೇಟ್ ಮಾಡಿದರು, ಥರ್ಮಕೋಲ್ನ ಕಾರ್ ಮಾಡಿ ಇದನ್ನು ಎಷ್ಟು ಚೆನ್ನಾಗಿ ಮಾಡಿದರು.
ಇದು ಚಿತ್ರಪಟ ಅಥವಾ ಚರ್ಮಕಾರ್ ಅಂತ ಕೂಡ ಕರೀತಾರೆ. ಇದನ್ನು ಪೇಪರ್ ಮೇಲೆ ಮಾಡಿಲ್ಲ, ಇದು ಗೋಟ್ ಸ್ಕಿನ್ ಮೇಲೆ ಮಾಡಿರೋದು. ಸೈಡ್ ಲ್ಯಾಂಪ್ಗಳಂತೂ ಅದ್ಭುತವಾಗಿತ್ತು. ನನಗೆ ಮುಂಚೆ ಟ್ರೆಡಿಷ್ನಲ್ ಪೇಂಟಿಂಗ್ಗಳು ಇಷ್ಟ ಆಗ್ತಿತ್ತು, ನೌಡೇಸ್ ಐ ಲವ್ ಮಾಡರ್ನ್ ಆರ್ಟ್. ಈ ವಾಟರ್ ಪೇಂಟಿಂಗ್ ಅಂತೂ ಸಚ್ ರಿಯಲಿಸ್ಟಿಕ್, ಅಂದರೆ ನಿಜವಾದ ಫೋಟೋ ತೆಗೆದಿರೋ ರೀತಿ ಇತ್ತು. ಈ ಪೇಂಟಿಂಗನ್ನು ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಗೆ ತಾಂಜಾವೂರ್ ಪೇಂಟಿಂಗ್, ಮೈಸೂರು ಪೇಂಟಿಂಗ್, ಇದ್ರ ಡಿಫ್ರೆನ್ಸನ್ನೆಲ್ಲ ನಾನು ಆರ್ಟಿಸ್ಟ್ ಹತ್ರ ಮಾತಾಡಿ ಅದನ್ನೆಲ್ಲ ತಿಳ್ಕೊಂಡು ಬಂದಿದ್ದೀನಿ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದಟ್ಸ್ ಆಲ್ ಫಾರ್ ಸಂಡೇಸ್ ವ್ಲಾಗ್. ಐ ವಿಲ್ ಮೀಟ್ ಯು ಆಲ್ ಡೆಫಿನೆಟ್ಲಿ ಇನ್ ಅನದರ್ ವ್ಲಾಗ್. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.